Well, good morning, my dear students. Welcome back to Kannada class. Nanu nimma shikshaka Dyamanna. Nanella priti vidyarthigalige belagina shubhodaya. Nimagellarigu Kannada taragatige aatmiyavadantaha swagata. Priti vidyarthigale, Bharata deshavu halavaru ಸಂಸ್ಕೃತಿ ಸಂಪ್ರದಾಯ ಮತ್ತು ವೈವಿಧ್ಯಮಯವಾದಂತಹ ದೇಶ ಅಲ್ವಾ. ಇಂತಹ ಭಾರತ, ಇಂತಹ ಭವ್ಯವಾದಂತಹ ಭಾರತ ದೇಶದಲ್ಲಿ ಹಲವಾರು ಸಂಸ್ಕೃತಿ, ಜಾತಿ, ಧರ್ಮ, ಹಲವಾರು ಆಚರಣೆಗಳು, ಸಂಸ್ಕೃತಿಗಳು ಇದಾವೆ ಅಲ್ವಾ. ಹಾಗಾಗಿ ಕೆಲವೊಂದು ಮೂಢನಂಬಿಕೆಗಳು ಸಹ ನಮ್ಮಲ್ಲಿದ್ದಾವೆ. ನಾವು ಆ ಮೂಢನಂಬಿಕೆಗಳನ್ನು ಇವಾಗೂ ಸಹ ನಂಬ್ತೀವಿ, ಅರ್ಥ ಆಗ್ತಿದೆಯಾ? ಆ ಮೂಢನಂಬಿಕೆ ಎಷ್ಟರ ಮಟ್ಟಿಗಿದೆ ಅಂತಂದ್ರೆ, ಇನ್ನೊಬ್ಬರ ಜೀವವನ್ನ ಬಲಿ ತಗೊಳ್ಳುವಷ್ಟು ಮಟ್ಟಿಗೆ ನಾವು ಆ ಮೂಢನಂಬಿಕೆಯನ್ನ ನಂಬಿದ್ದೇವೆ, ಅಷ್ಟು ಮಟ್ಟಿಗೆ ನಾವು ಆ ಮೂಢನಂಬಿಕೆಗೆ ಒಗ್ಗಿ ಹೋಗಿದ್ದೇವೆ ಅಲ್ವಾ. ನೋಡಿ, ಸತಿ ಸಹಗಮನ ಪದ್ಧತಿ ಅದೊಂದು ಮೂಢನಂಬಿಕೆ ಅಲ್ವಾ. ಗಂಡ ಸತ್ತ ತಕ್ಷಣ ಚಿತೆಗೆ ಹಾರುವಂತಹದ್ದು. ದೇವದಾಸಿ ಪದ್ಧತಿ, ಒಬ್ಬ ಸ್ತ್ರೀಯನ್ನ ದೇವರ ಹೆಸರಲ್ಲಿ ಆಕೆಯನ್ನ ದೇವದಾಸಿ ಪದ್ಧತಿಯನ್ನ ಮಾಡಿಡೋದು. ದೇವದಾಸಿ ಪದ್ಧತಿಯಲ್ಲಿ ಆಕೆ ದೇವರಿಗೆ ಮೀಸಲು ಅಂತ ಹೇಳಿಟ್ಟು ಅವಳನ್ನ ವೇಷವಾಟಿಕೆಗೆ ತಳ್ಳುವಂತಹದ್ದಾಗಿರ್ಬೋದು. ಗೆಜ್ಜೆ ಪೂಜೆ ಅಂತ ಹೇಳಿ ದರಿದ್ರ ಆಚರಣೆಗಳು ಇಂದಿಗೂ ಸಹ ನಮ್ಮ ಭಾರತ ದೇಶದಲ್ಲಿ ಇದೆ ಅಲ್ವಾ. ಅಂತಹ ಮೂಢನಂಬಿಕೆಗಳನ್ನ ನಾವು ತೊಲಗಿಸ್ಬೇಕು, ಅಂತಹ ಮೂಢನಂಬಿಕೆಗಳನ್ನ ನಾವು ಅಳಿಸ್ಬೇಕು. ಅಂತಹ ದರಿದ್ರವಾದಂತಹ ಅಮೌಢ್ಯವಾದಂತಹ ಕೆಟ್ಟ ಕೆಲಸಗಳನ್ನ ನಾವೇನ್ ಮಾಡ್ಬೇಕು, ತೊಳೆದು ಹಾಕ್ಬೇಕು. ನಾಗರಿಕರಾಗಿ ಸಮಾಜದಲ್ಲಿ ನಾಗರಿಕರ ವರ್ತನೆಯನ್ನು ನಾವು ಬಳಸ್ಬೇಕು. ಸಿವಿಲೈಸೇಷನ್ ಅಲ್ವಾ, ನಾವು ಹೊಸದಾದಂತಹ ನಾಗರಿಕತೆಯನ್ನ ನಾವು ಅಳವಡಿಸ್ಕೊಳ್ಬೇಕು. ನಮ್ಮ ಭಾರತ ದೇಶ ಸಾಂಸ್ಕೃತಿಕ ದೇಶ ಅಥವಾ ಆಚರಣೆ ದೇಶ ಅಂದ ತಕ್ಷಣ ನಾವು ಮೂಢನಂಬಿಕೆ ಹೋಗ್ಬಾರ್ದು ಅಲ್ವಾ. ಹಾಗೆ ಅದಕ್ಕೆ ತಕ್ಕ ಹಾಗೆ ಒಂದು ಇಂದಿನ ತರಗತಿಯಲ್ಲಿ ನಿಮಗೆ ಒಂದು ಪಾಠವನ್ನ ಇಟ್ಟಿದ್ದಾರೆ. ಯಾವುದು? ನಾನು ಮತ್ತೆ ಹುಂಚಿ ಮರ. ಅರ್ಥ ಆಗಿದೆಯಾ? ನಾನು ಮತ್ತೆ ಹುಂಚಿ ಮರ. ಇದನ್ನ ಬರೆದವರು ಯಾರು? GH 12 ಮಠ. ಇವರ ಪೂರ್ಣ ನಾಮ ಶ್ರೀ ಗುರು ಸಿದ್ದಯ್ಯ ಹುಚ್ಚಯ್ಯ 12 ಮಠ. ಅರ್ಥ ಆಗ್ತಿದೆ? ಇವರ ಪರಿಚಯವನ್ನು ತಿಳ್ಕೊಂಡು ನಾವು ಪಾಠಕ್ಕೆ ಪ್ರವೇಶವನ್ನ ಮಾಡೋಣ. ಅರ್ಥ ಆಗ್ತಿದೆಯಾ? ಇಲ್ಲಿ ಕವಿ ತನ್ನ ಜೀವನದ ಒಂದು ಅನುಭವನವನ್ನ ಪಠ್ಯ ಪುಸ್ತಕದಲ್ಲಿ ವ್ಯಕ್ತವನ್ನ ಪಡಿಸಿದ್ದಾರೆ. ತನ್ನ ಜೀವನದ ಅನುಭವವನ್ನ ಇಲ್ಲಿ ಹೇಳ್ತಾ ಇದ್ದಾರೆ ಕವಿ ಈ ಪಾಠದಲ್ಲಿ. ಅರ್ಥ ಆಗ್ತಿದೆಯಾ? ಸರಿ, ಕವಿ ಪರಿಚಯವನ್ನು ನೋಡ್ತಾ ಹೋಗೋಣ. ಕವಿ ಶ್ರೀ ಗುರು ಸಿದ್ದಯ್ಯ ಹುಚ್ಚಯ್ಯ 12 ಮಠ. ಇಲ್ಲಿ ಕಾಣ್ತಿದ್ದಾರೆ ನೋಡಿ ಅವರೇ, ಗುರು ಸಿದ್ದಯ್ಯ ಹುಚ್ಚಯ್ಯ 12 ಮಠ. ಇವರ ಪರಿಚಯವನ್ನು ಸಂಪೂರ್ಣವಾಗಿ ತಿಳಿಯೋಣ ನಾವು ಇಂದಿನ ತರಗತಿಯಲ್ಲಿ. ಆಯ್ತಾ? ಕೃತಿಕ ತರಗತಿಯ 5 ಕವಿ ಪರಿಚಯ. ಕವಿಯರು ಶ್ರೀ ಗುರು ಸಿದ್ದಯ್ಯ ಹುಚ್ಚಯ್ಯ 12 ಮಠ. ರೈಟ್ ಡೌನ್, ಬರ್ಕೊಳ್ಳಿ ಎಲ್ಲ. ಶ್ರೀ ಗುರು ಸಿದ್ದಯ್ಯ ಹುಚ್ಚಯ್ಯ 12 ಮಠ. ಹುಚ್ಚಯ್ಯ 12 ಮಠ. ಜನನ, ಅವರ ಜನನವನ್ನು ನಾವು ನೋಡ್ತಾ ಹೋಗೋಣ. ಇಷ್ಟರಲ್ಲಿ ಅವರು ಜನಿಸ್ತಾರೆ 1940 ಮಾರ್ಚ್ 1940 ಮಾರ್ಚ್ 13 ಅವರು ಜನಿಸ್ತಾರೆ. ಅವರ ತಂದೆ ಯಾರು? ಹುಚ್ಚಯ್ಯ. ಅವರ ತಂದೆ ಹೆಸರು ಹುಚ್ಚಯ್ಯ. ಹುಚ್ಚಯ್ಯ ತಾಯಿಯ ಹೆಸರು ಇಲ್ಲೇ ಬರ್ತೀನಿ, ತಾಯಿ ಪಕ್ಕದಲ್ಲೇ. ಆಯ್ತಾ? ತಾಯಿ ಅನ್ನಪೂರ್ಣಮ್ಮ. ತಾಯಿ ಹೆಸರೇನು? ಅನ್ನಪೂರ್ಣಮ್ಮ. ಸ್ಥಳ ಹುಬ್ಬಳ್ಳಿಯಲ್ಲಿ ಜನಿಸ್ತಾರೆ ಅವ್ರು. ಆಯ್ತಾ? ಎಲ್ಲಿ ಜನಿಸ್ತಾರೆ? ಹುಬ್ಬಳ್ಳಿ. ಆಯ್ತಾ? ಹುಬ್ಬಳ್ಳಿಯಲ್ಲಿ ಅವರು ಜನಿಸ್ತಾರೆ.
1963ರಲ್ಲಿ ಕರ್ನಾಟಕ ವಿಶ್ವವಿದ್ಯಾಲಯದಲ್ಲಿ ಎಂಎ ಪದವಿಯನ್ನು ಪಡೆದಿರ್ತಾರೆ. ಇಳಕಲ್ಲಿನಲ್ಲಿ ಶ್ರೀ ವಿಜಯ ಮಹಂತೇಶ್ವರ ಕಲೆ ವಿಜ್ಞಾನ ಮತ್ತು ವಾಣಿಜ್ಯ ಮಹಾವಿದ್ಯಾಲಯದಲ್ಲಿ ಕನ್ನಡ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸುತ್ತಾರೆ. ನೋಡಿ, ಇವರು ಶ್ರೀ ಗುರು ಸಿದ್ದಯ್ಯ ಹುಚ್ಚಯ್ಯ ಹನ್ನೆರಡು ಮಠ, ಅವರು 1940 March 13ರಂದು ಜನಿಸ್ತಾರೆ. ತಂದೆ ಹೆಸರು ಹುಚ್ಚಯ್ಯ, ತಾಯಿ ಹೆಸರು ಅನ್ನಪೂರ್ಣಮ್ಮ. ಅವರೆಲ್ಲಿ ಜನಿಸ್ತಾರೆ? ಹುಬ್ಬಳ್ಳಿಯಲ್ಲಿ ಜನಿಸ್ತಾರೆ. ಕರ್ನಾಟಕ 1963ರಲ್ಲಿ ಕರ್ನಾಟಕ ವಿಶ್ವವಿದ್ಯಾನಿಲಯದಲ್ಲಿ ಎಂಎ ಪದವಿಯನ್ನು ಮುಗಿಸಿ ನಂತರ ಇಳಿಕಲ್ಲಿನಲ್ಲಿ ಶ್ರೀ ವಿಜಯ ಮಹಂತೇಶ್ವರ, ಯಾವೂರು ಇಳಿಕಲ್, ಇಳಿಕಲ್ ಅನ್ನುವಂತಹ ಒಂದು ತಾಲೂಕು ಬದಾಮಿ ಡಿಸ್ಟಿಕ್ ಅಲ್ಲಿ ಇದೆ. ಅಲ್ಲಿ ಇಳಿಕಲ್ ಎನ್ನುವಂತಹ ಒಂದು ಊರಿನಲ್ಲಿ ಯಾವ ಕಾಲೇಜು, ಶ್ರೀ ವಿಜಯ ಮಹಂತೇಶ್ವರ ಎನ್ನುವಂತಹ ಕಾಲೇಜಿನಲ್ಲಿ ಕನ್ನಡ ಪ್ರಾಧ್ಯಾಪಕರಾಗಿ ಅವರು ಕಾರ್ಯವನ್ನು ನಿರ್ವಹಿಸುತ್ತಾರೆ. ಕವನ, ಕತೆ, ನಾಟಕ, ಕಾದಂಬರಿ, ವಿಡಂಬನೆ, ವಿನೋದ ಸಂಪಾದನೆ, ವ್ಯಕ್ತಿ ಚಿತ್ರಣ ಇತ್ಯಾದಿ 80 ಪುಸ್ತಕಗಳನ್ನ ರಚಿಸಿದ್ದಾರೆ. ನೋಡಿ ಯಾವ್ಯಾವ ಏನೇನು ಬರ್ತಾರೆ ಅವರು, ಕವನವನ್ನ ಬರೆದಿದ್ದಾರೆ, ಕಥೆ ಬರೆದಿದ್ದಾರೆ, ನಾಟಕ, ಕಾದಂಬರಿ, ವಿಡಂಬನೆ, ವಿನೋದ ಸಂಪಾದನೆ, ವ್ಯಕ್ತಿ ಚಿತ್ರಣ ಇತ್ಯಾದಿ 80 ಪುಸ್ತಕಗಳನ್ನ ರಚಿಸಿದ್ದಾರೆ. ಅರ್ಥಾಗ್ತಿದೆಯಾ? ಅವುಗಳಲ್ಲಿ ನೋಡಿ, ಸಾಕ್ಷಾತ್ಕಾರ, ಸೋಮ ಸಾಕ್ಷಾತ್ಕಾರ, ಪಂಚಾರತಿ, ಮಹಾತಪಸ್ವಿ, ಬಂಡೆದ್ದ ಬಾರುಗೋಲು, ಹೋಳಿ ಮುಂತಾದ ಕೃತಿಗಳನ್ನು ಸೇರಿವೆ. ಮಹಾತಪಸ್ವಿ, ಹೋಳಿ ಮುಂತಾದ ಕೃತಿಗಳು ಚಲನಚಿತ್ರಗಳಾಗಿ ಪ್ರಸಿದ್ಧಿಯನ್ನು ಪಡೆದಿವೆ. ಪ್ರಸ್ತುತ ಕಥೆಯನ್ನು ಕನಕಾಂಬರಿಯೊಂದಿಗೆ ಕಂಬಿನ ಪಯಣ ಎಂಬ ಸಣ್ಣ ಕಥೆಯಿಂದ ಈ ಕವನ ಸಂಕಲನವನ್ನ ಆಯ್ದುಕೊಳ್ಳಲಾಗಿದೆ. ಬರಿತೀನಿ, ಆಯ್ತಾ? ಬರ್ಕೊಳ್ಳಿ, ರೈಟ್ ಡೌನ್. ಕೃತಿಗಳು ಬರ್ಕೊಳ್ಳಿ. ಕೃತಿಗಳು ಸೋಮ ಸಾಕ್ಷಾತ್ಕಾರ, ಪಂಚಾರತಿ, ಪಂಚಾರತಿ, ಮಹಾತಪಸ್ವಿ, ಮಹಾತಪಸ್ವಿ, ಬಂಡೆದ್ದ ಬಾರುಗೋಲು, ಬಂಡೆದ್ದ ಬಾರುಗೋಲು, ಹೋಳಿ, ಹೋಳಿ ಇತ್ಯಾದಿ ಇತ್ಯಾದಿ. ಆಯ್ತಾ? ನೋಡಿ, ಈ ಮಹಾತಪಸ್ವಿ ಮತ್ತೆ ಈ ಹೋಳಿ ಇದೆಯಲ್ವಾ, ಮಹಾತಪಸ್ವಿ ಮತ್ತೆ ಈ ಹೋಳಿ ಇವೆರಡು ಕನ್ನಡ ಚಲನಚಿತ್ರಗಳಾಗಿದ್ದಾವೆ. ಮಹಾತಪಸ್ವಿ, ಹೋಳಿ ಇವೆರಡು ಕನ್ನಡ ಚಲನಚಿತ್ರಗಳಾಗಿ ಬಂದಿದ್ದಾವೆ. ಅರ್ಥ ಆಗ್ತಿದೆಯಾ? ಪ್ರಸ್ತುತ ಈ ಕಥೆಯನ್ನು ಯಾವ ಕಾದಂಬರಿಯಿಂದ ಆರಿಸಿಕೊಳ್ಳಲಾಗಿದೆ? ಕನಕಾಂಬರಿಯೊಂದಿಗೆ ಕಂಪಿನ ಪಯಣ ಎಂಬ ಸಣ್ಣ ಕಥೆಗಳ ಸಂಕಲನದಿಂದ ಆಯ್ದುಕೊಳ್ಳಲಾಗಿದೆ. ನೋಡಿ, ಪ್ರಸ್ತುತ ಕಥೆಯನ್ನು ಬರ್ಕೊಳ್ಳಿ. ಪ್ರಸ್ತುತ ಕಥೆಯನ್ನು ಕನಕಾಂಬರಿಯೊಂದಿಗೆ, ಕನಕಾಂಬರಿಯೊಂದಿಗೆ ಕಂಪಿನ ಪಯಣ, ಕಂಪಿನ ಪಯಣ, ಡಬಲ್ ಕಮ ಹಾಕಿ, ವೆರಿ ಇಂಪಾರ್ಟೆಂಟ್, ಕನಕಾಂಬರಿಯೊಂದಿಗೆ ಕಂಪಿನ ಪಯಣ ಎಂಬ ಸಣ್ಣ ಕಥೆಗಳ ಸಂಕಲನದಿಂದ ಆಯ್ದುಕೊಳ್ಳಲಾಗಿದೆ. ಸಣ್ಣ ಕಥೆಗಳ ಸಂಕಲನದಿಂದ ಆಯ್ದುಕೊಳ್ಳಲಾಗಿದೆ. ಅರ್ಥ ಆಗ್ತಿದೆಯಾ? ಕವಿ ಪರಿಚಯ ಅರ್ಥ ಆಯ್ತು ಅಂತೇಳಿ ಭಾವಿಸ್ತೀನಿ. ಇನ್ನೊಂದ್ಸಲ ಹೇಳ್ತೀನಿ ಕೇಳಿ. ನಾನು ಮತ್ತೆ ಹುಂಚಿಮರ, ಇದರ ಕರ್ತೃ GH 12 ಮಠ. ಇವರ ಪೂರ್ಣ ನಾಮ ಶ್ರೀ ಗುರು ಸಿದ್ದಯ್ಯ ಹುಚ್ಚಯ್ಯ ಹನ್ನೆರಡು ಮಠ. ಅವರು 1940ರಲ್ಲಿ ಮೇ
ಹದಿಮೂರರಂದು ಜನಿಸ್ತಾರೆ. ತಂದೆ ಉಚ್ಚಯ್ಯ, ತಾಯಿ ಅನ್ನಪೂರ್ಣಮ್ಮ, ಅವರು ಹುಬ್ಬಳ್ಳಿಯಲ್ಲಿ ಜನಿಸ್ತಾರೆ. ಅರ್ಥ ಆಗ್ತಿದೆಯಾ? ಕತೆ, ಕವನ ಸಂಕಲನ, ನಾಟಕಗಳು, ಕಾದಂಬರಿ ಮತ್ತೆ ಸಂಪಾದನೆ, ವ್ಯಕ್ತಿ ಚಿತ್ರಣ ಮುಂತಾದಂತಹ 80 ಕೃತಿಗಳನ್ನ ಅವರು ರಚಿಸಿದ್ದಾರೆ. ಇವರು ಎಂಎ ಪದವೀಧರ ಹೊಂದಿದ್ದು ಇಳಕಲ್ ಎಂಬಂತಹ ಒಂದು ತಾಲೂಕಿನಲ್ಲಿ ಶ್ರೀ ವಿಜಯ ಮಹಂತೇಶ್ವರ ಎಂಬಂತಹ ಒಂದು ಕಾಲೇಜಿನಲ್ಲಿ ಕನ್ನಡ ಪ್ರಾಧ್ಯಾಪಕರಾಗಿ ಕಾರ್ಯವನ್ನು ನಿರ್ವಹಿಸಿ ನಿವೃತ್ತರಾಗಿರ್ತಾರೆ. ಅರ್ಥ ಆಗ್ತಿದೆ. ಅವರು ಬರೆದಿರುವಂತಹ ಕೃತಿಗಳ್ಯಾವುದು? ಸೋಮ ಸಾಕ್ಷಾತ್ಕಾರ, ಪಂಚಾರತಿ, ಮಹಾತಪಸ್ವಿ, ಬಂಡೆದ್ದ ಬಾರುಕೋಲು, ಹೋಳಿ ಇತ್ಯಾದಿ. ಈ ಮಹಾತಪಸ್ವಿ ಮತ್ತೆ ಹೋಳಿ ಎಂಬುವಂತಹ ಎರಡು ಕೃತಿಗಳು ಕನ್ನಡ ಚಲನಚಿತ್ರಗಳಾಗಿ ಬಿಡುಗಡೆಯಾಗಿದೆ. ಅರ್ಥ ಆಗ್ತಿದೆಯಾ? ಪ್ರಸ್ತುತ ಈ ಒಂದು ಗದ್ಯವನ್ನ ಇವರು ಬರೆದಿರುವಂತಹ GH 12 ಇವರು ಬರೆದಿರುವಂತಹ ಸಣ್ಣ ಕತೆ ಯಾವುದು? ಕನಕಾಂಬರಿಯೊಂದಿಗೆ ಕಂಪಿನ ಪಯಣ. ಈ ಒಂದು ಸಣ್ಣ ಕವನ ಸಂಕಲನದಿಂದ ಪ್ರಸ್ತುತ ಈ ಗದ್ಯವನ್ನ ಆಯ್ಕೆ ಮಾಡಿಕೊಳ್ಳಲಾಗಿದೆ. ಅರ್ಥ ಆಗ್ತಿದೆಯಾ? ಕವಿ ಪರಿಚಯ ನಿಮಗೆ ಸಂಪೂರ್ಣವಾಗಿ ಅರ್ಥ ಆಯ್ತು ಅಂತ ಹೇಳಿ ನಾನು ಭಾವಿಸುತ್ತೇನೆ. ಕೆನ ಐ ರಬಿಟ್? ನಾನಿಂದ ಅಳಿಸ್ತೇನೆ. ಓಕೆನಾ? ನೆಕ್ಸ್ಟ್ ಹೋಗೋಣ ಪದಗಳ ಅರ್ಥ. ನೆಕ್ಸ್ಟ್ ಹೋಗೋಣ ಪದಗಳ ಬರ್ಕೊಳ್ಳಿ. ಪದಗಳ ಅರ್ಥ ನೋಡಿ. ಅದ್ಭುತ. ಏನು ಅದ್ಭುತ ಅಂದ್ರೆ? ಅದ್ಭುತ ಅಂದ್ರೆ ಅತ್ಯಾಶ್ಚರ್ಯಕರ, ಅಂದ್ರೆ ಆಶ್ಚರ್ಯವನ್ನು ವ್ಯಕ್ತಪಡಿಸೋದು. ಅದ್ಭುತ, ಪವಾಡವೇ ನಡೆದಿದೆ ಅಂತ ಹೇಳ್ತೀವಲ್ಲ ಹಾಗೆ. ಆಶ್ಚರ್ಯ, ಅತ್ಯಾಶ್ಚರ್ಯ ಅಂತೀವಿ. ಅತ್ಯಾಶ್ಚರ್ಯ, ಅತ್ಯಾಶ್ಚರ್ಯ, ಅತ್ಯಾಶ್ಚರ್ಯಕರ. ಆಯ್ತಾ? ಎಳನಾಗರಕಾಯಿ ನೋಡಿ. ಎಳನಾಗರಕಾಯಿ, ಎಳನಗರ ಕಾಯಿ. ಏನ್ ಎಳನಾಗರಕಾಯಿ ಅಂದ್ರೆ? ಹುಣಸೆ ಹುಳು, ಚಿಕ್ಕ ಚಿಕ್ಕ ಹುಣಸೆಕಾಯಿ ಆಗುವುದು. ನೋಡಿ, ನಾವು ಹುಣಸೆ ಮರ ತಿನ್ನಕ ಹುಣಸೆ ಹಣ್ಣಿನ ಮರದ ಹತ್ರ ಹೋದಾಗ ಹುಣಸೆ ಹಣ್ಣು ಬಿಡುವಂತಹ ಒಂದು ಕಾಲದಲ್ಲಿ ಆ ಹುಣಸೆ ಬೋಟ್ ಇರುತ್ತಲ್ವಾ, ಆ ಬೋಟು ಇನ್ನು ಚಿಕ್ಕ ಚಿಕ್ಕ ಇಷ್ಟೆ ಹಸೂರ್ ಗ್ರೀನ್ ಕಲರ್ ಇರ್ತದೆ, ಹಸಿರ್ ಕಲರ್ ಇರ್ತದೆ. ಅದನ್ನ ಎಳನಾಗರಕಾಯಿ, ಎಳೆ ಹುಣಸೆಕಾಯಿ ಅಂತ ಹೇಳಿ ನಾವು ಎಳೆ ಹುಣಸೆ ಹಣ್ಣು ಅಂತ ಹೇಳ್ತೇವೆ. ಹುಣಸೆಕಾಯಿ ಅಂತ ಹೇಳ್ತೀವಿ, ಎಳೆಯದನು ಅಂತ ಹೇಳ್ತೇವೆ. ಅದಕ್ಕೆ ಎಳನಾಗರಕಾಯಿ ಅಂತ ಹೇಳಿ ಕರೀತಾರೆ. ಅರ್ಥ ಆಗ್ತಿದೆಯಾ? ಬರ್ಕೊಳ್ಳಿ. ಹುಣಸೆ ಹೂಗಳು, ಹುಣಸೆ ಹೂಗಳು ಚಿಕ್ಕ ಚಿಕ್ಕ ಹುಣಸಿ ಹುಣಸೆ ಕಾಯಿಗಳಾಗುವುದು, ಕಾಯಿಗಳಾಗುವುದು. ನೆಕ್ಸ್ಟ್ ಕಂಗಾಲಾಗು ನೋಡಿ. ಕಂಗಾಲಾಗು, ಏನು ಕಂಗಾಲಾಗು ಅಂದ್ರೆ? ಕಾಣೆ ಆಗುವುದು, ಚಲ್ಲಾಪಿಲ್ಲಿ ಆಗಿ ಓಡೋಗೋದು, ಕಂಗಾಲಾಗಿ ದಿಕ್ಕೆ ತೋರಿಸಿದಂತೆ ಆಗೋದು. ಈಗ ನಾವು ಕಳ್ಳತನ ಮಾಡ್ತಾ ಇದೀವಿ ಒಬ್ರು ಮನೇಲಿ, ಆಯ್ತಾ? ಯಜಮಾನ್ರು ಯಾರೋ ಬಂದ್ರು, ಪೊಲೀಸ್ ಯಾರೋ ಬಂದ್ರಂತೆ, ಕಳ್ಳರು ಏನ್ ಮಾಡ್ತಾರೆ ಅಲ್ಲಿಂದ ಓಡೋಗ್ಬಿಡ್ತಾರೆ, ಕಂಗಾಲಾಗಿ ಓಡೋಗ್ಬಿಡ್ತಾರೆ. ಗೊತ್ತೇ ಆಗಲ್ಲ ಅವ್ರಿಗೆ, ಯಾವ ಗಾಬರಿ ಗಾಬರಿ ಪಡ್ಕೊಂತ ಇರ್ತಾರೆ, ಎತ್ಲಾಗ ಹೋಗ್ಬೇಕಂತ ಗೊತ್ತಾಗಲ್ಲ, ದಿಕ್ಕೆ ತೋರಿಸಲ್ಲ. ಅಂತ ಅದಕ್ಕೆ ನಾವು ಕಂಗಾಲಾಗು, ಇಲ್ಲದಂತಾಗು ಅಥವಾ ಕಾಣೆಯಾಗಿರುವುದು ಅಂತ ಹೇಳಿ ಕರಿತೀವಿ. ಬರ್ಕೊಳ್ಳಿ. ಇಲ್ಲದಂತಾಗು, ಕಾಣದೆ ಇರುವುದು, ಕಾಣದೆ ಇರುವುದು. ಚಳಿತದ್ದು, ಚಳಿತದ್ದು ಅಂದ್ರೆ ವೇರಿ ಈಸಿ, ಇದು ತುಂಬಾ ಇದೆ ಚಳಿತದ್ದು. ಚುಳ್ಳದ್ದು ಅಂದ್ರೆ ಹುಣಸೆ ಹಣ್ಣು ಹುಳಿ ಪದಾರ್ಥ ತಿಂದಾಗ ಹಲ್ಲೆಲ್ಲ ಚುಳ್ಳ ಅಂತ ಸೆನ್ಸ್ ಆಗುತ್ತೆ, ಹಲ್ಲೆಲ್ಲ ಈ ಬಿಸಿನೀರು ಕುಡಿದಾಗ, ಸಾರಿ ತಣ್ಣೀರು ಕುಡಿದಾಗ ಹಲ್ಲೆಲ್ಲ ಜುಮ್ ಜುಮ್ ಅನ್ನತ್ತೆ, ಆಮೇಲೆ ಬಿಸಿನೀರು ಕುಡಿದಾಗ ಹಲ್ಲು ಜುಮ್ ಜುಮ್ ಅನ್ನತ್ತೆ, ಆಮೇಲೆ ಹುಳಿ ಐಟಮ್ಸ್ ಈ ತುಂಬಾ ಹುಳಿ ಇರುವಂತಹ ಹುಣಸೆ ಹಣ್ಣು ತಿಂದಾಗ ಅಥವಾ ನಿಂಬೆ ಹಣ್ಣಿನ ರಸ ಕುಡಿದಾಗ ಹಲ್ಲೆಲ್ಲ ಚುಳ್ಳ ಅಂತ ಒಂಥರ ಮೈ ಜುಮ್ ಅಂತೀವಲ್ಲ, ನಾವು ಅದನ್ನ ಚಳಿತದ್ದು ಅಂತ ಕರಿತೀವಿ.
ಬರ್ಕೊಳ್ಳಿ. ಹುಣಸೆ ಹುಳಿ ತಿಂದಾಗ ಹಲ್ಲು ಜುಮ್ಮ ತರೋಣ, ಜುಮ್ಮುಗುಡುವುದು, ಜುಮ್ಮುಗುಡುವುದು, ಹಲ್ಲು ಜುಮ್ಮುಗುಡುವುದು. ವಿಪರೀತ ಚಳಿ ಅನುಭವಕ್ಕೆ ಬರೋದು, ಚಳಿ ಚಳಿ ಆಗೋದು. ವಿಪರೀತ ಚಳಿ ಅನುಭವಕ್ಕೆ ಬರುವುದು. ಓಕೆ, ಇಷ್ಟಿರಲಿ. ಹಿಂದಿನ ತರಗತಿಗೆ ಎಷ್ಟು ಬೇಕು ಅಷ್ಟು ಮಾತ್ರ ನಾನು ಈ ಪದಗಳ ಅರ್ಥವನ್ನು ಬರೆದಿದ್ದೇನೆ. ಓಕೆನಾ? ಓಕೆ, ಸರಿ. ನೋಡಿ ಪ್ರೀತಿಯ ವಿದ್ಯಾರ್ಥಿಗಳೇ, ನಾವು ಚಿಕ್ಕ ವಯಸ್ಸಿನಲ್ಲಿ ಇದ್ದಾಗ ಆಟ ಆಡ್ತೀವಲ್ವಾ, ಮರಕೋತಿಯನ್ನು ಆಟ ಆಡ್ತೀವಿ, ಆಮೇಲೆ ಕೋಲಾಟ ಅಂತ ಹೇಳಿ ಆಟ ಆಡ್ತೀವಿ. ಕೋಲ್ ಹೀಗೆ ಇಟ್ಕೊಂಡು ಒಬ್ರು ಹೀಗೆ ನಿಂತಿರ್ತಾರೆ, ಹಿಂದ್ಗಡೆಯಿಂದ ಕೋಲನ್ನ ಎಸಿತಾರೆ ಅಲ್ವಾ, ಎಸ್ದಾಗ ಹುಡ್ಕಂತ ನಾವು ಉಳಿದವರೆಲ್ಲ ಕೋಲನ್ನ ಕಲ್ಲಿನ ಮೇಲೆ ಇಡ್ತೀವಿ. ಕಲ್ಲಿನ ಮೇಲೆ ಇಟ್ಟರೆ ಅವತ್ತನ್ನ ಮುಟ್ಟಕ್ಕೆ ಸಾಧ್ಯ ಇಲ್ಲ. ಬೇರೆ ಯಾವ್ದಾರ ಕಡೆ ಆತರ ಕೋಲನ್ನ ಇಟ್ಟಾಗ ಮುಡ್ತೀವಲ್ಲ, ಆತರ ಕೋಲಾಟ ಆಡ್ಬೋದು. ಆಮೇಲೆ ಮರಕೋತಿ ಆಟ ಆಡ್ತೀವಿ, ಆಮೇಲೆ ಆಲದ ಮರ ಅಥವಾ ಹುಂಚೆ ಮರ ಸಿಕ್ಕರೆ ಅದನ್ನ ಇಟ್ಕೊಂಡು ಜೊತಾಡ್ತೀವಿ ಅಲ್ವಾ. ಆಮೇಲೆ ಸ್ಲಿಪ್ಪಿಂಗ್ ಆಡ್ತೀವಿ, ಹಾರ್ತೀವಿ, ಕುಣಿತೀವಿ, ಗೋಲಿ ಆಟ ಆಡ್ತಿದ್ವಿ, ಚಿನ್ನಿದಾಂಡು, ಲಗೋರಿ, ಹೀಗೆ ಹಲವಾರು ರೀತಿಯಾದಂತಹ ಆಟಗಳನ್ನು ನಾವು ಆಟ ಆಡ್ತಿದ್ವಿ. ಆ ಒಂದು ಅನುಭವವೇ ಬೇರೆ ಅಲ್ವಾ, ಆ ಒಂದು ಅನುಭವವೇ ಬೇರೆ. ಆದ್ರೆ ಈಗಿನ ಕಾಲದಲ್ಲಿ 4G 5G 6G ಅಂತ ಹೇಳಿ ನೆಟ್ವರ್ಕ್ಗಳು ಬಂದಿವೆ, ಮೊಬೈಲ್ಸ್ ಇದೆ, ಮೊಬೈಲ್ ಎಲ್ಲ ಮೊಬೈಲ್ ಟಿಕೆ 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 ಅಂತ ಆಟ ಆಡ್ತಾ ಕೂರೋದು. ನಮ್ಮ ಕಾಲದಲ್ಲಿ ಹಾಗಿರಲಿಲ್ಲ. ನಮ್ಮ ಕಾಲದಲ್ಲಿ ಇದ್ದು ಒಂದೇ ಒಂದು ಮೊಬೈಲ್, ಯಾವುದು ಏನಾದ್ರು ಏನು ಅಂತಿದ್ರು ಚಲ ಚಯ್ಯ 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 ಅಂತ ಹೇಳಿ ಒಂದು ಹಾಡು ಬರೋದು, ಅದೇ ಮೊಬೈಲ್ ಇತ್ತು. ಸೊ ಅದನ್ನ ನಾವು ಅದನ್ನು ಆಟ ಆಡ್ತಿದ್ವಿ. ಅದು ಬಿಟ್ಟರೆ ಅದೇ ಮರಕೋತಿ ಆಟ, ಕೋಲಾಟ, ಚಿನ್ನಿದಾಂಡು, ಲಗೋರಿ, ಗೋಲಿ, ಆಮೇಲೆ ಅವಿತ್ಕೊಳ್ಳೋದು ಆಟ, ಕಣ್ಣ ಮುಚ್ಚಾಲೆ ಆಟ, ಕಣ್ಣಿಗೆ ಮುಚ್ಚಿ ಕಣ್ಣ ಮುಚ್ಚಿ, ಗಾಡೆ ಗೋಡೆ, ಮುದ್ದಿನ ಊಟೆ, ಉರುಳೆ ಹೋಯ್ತು, ನಮ್ಮಯ್ಯ ಹಕ್ಕಿ, ಬಿಟ್ಟೆ ಬಿಟ್ಟೆ, ಹೀಗೆ ಹಲವಾರು ರೀತಿಯಾದಂತಹ ಆಟಗಳನ್ನು ಆಟ ಆಡಿ ಆ ಒಂದು ಅನುಭವ ನಮಗಿದೆ. ಆಮೇಲೆ ಮತ್ತೆ ಎಲ್ಲರೂ ಒಟ್ಟೆ ಕೂತೊಂದು ಇದೆ ಅಂತ ಹಿಂಗ್ ಮೂಟೆ ಆಡೋದು, ಹಿಂಗ್ ಮೂಟೆ ಮೂಟೆ ಇಟ್ಟು ಆಟ ಆಡ್ತೀವಲ್ವಾ ಅದು. ಆಮೇಲೆ ಅಂಚೆ ಮಿಂಚಿ, ಚಾವ ಚುಂಚಿ, ಗಡಿಯಾರ ಪೇಪಟ, ಅಂಟು ಉಂಟು, ಎಮ್ ಎ, ಈ ತರ ಆಟ, ಹೀಗೆ ಹಲವಾರು ರೀತಿಯಾದಂತಹ ಆಟವನ್ನು ನಾವು ನಮ್ಮ ಬಾಲ್ಯದಲ್ಲಿ ಆಡ್ತಿದ್ವಿ. ಅದು ನೀವು ನಿಮ್ಮ ಈ ಒಂದು ಯುಗದಲ್ಲಿ, ಈಗ ಒಂದು ಇದೆಲ್ಲ ಅಪ್ಡೇಟ್ ಅಲ್ವಾ, ಇದು ಟೆಕ್ನಾಲಜಿ ಓರಿಯೆಂಟೆಡ್ ಅಪ್ಡೇಟ್ ಆಗಿರುವಂತಹ ದೇಶ ನಮ್ದು ಇವಾಗ. ಸೊ ಹಾಗಾಗಿ ಆತರ ಆಟಗಳೆಲ್ಲ ನೀವು ಆಟ ಆಡ್ತೀರೋ ಇಲ್ವೋ ಗೊತ್ತಿಲ್ಲ. ಆಟ ಆಡೋದಕ್ಕೆ ಈಗ ಕೆಲವೊಬ್ರು ಹಳ್ಳಿ ಕಡೆ ಎಲ್ಲ ಆಟ ಆಡ್ತೀರಾ. ಹಾಗೆ ಇಲ್ಲಿ ಕವಿ ಅವರ ತಮ್ಮ ಬಾಲ್ಯದ ಒಂದು ಅನುಭವವನ್ನ ಇಲ್ಲಿ ವ್ಯಕ್ತಪಡಿಸಿದ್ದಾರೆ ಪಾಠದಲ್ಲಿ. ಅರ್ಥ ಆಗ್ತಿದ್ಯಾ? ಹೋಗೋಣ ಹಾಗಾದ್ರೆ ಪಾಠಕ್ಕೆ. ಲೆಟ್ಸ್ ಮೂವ್. ಪಾಠ 6, ನಾನು ಮತ್ತೆ ಹುಂಚಿ ಮರ, GH 12 ಮಠ. ನೋಡಿ ಪ್ರವೇಶವನ್ನು ನೋಡ್ತಾ ಹೋಗಿ. ಅನೇಕ ಬಗೆಯ ಮೂಢನಂಬಿಕೆಗಳು ನಮ್ಮ ನಡುವೆ ಬೀಡುಬಿಟ್ಟಿವೆ. ಆ ನಿಮಿತ್ತವಾಗಿ ನಾವು ಮಾಡಬಾರದ ಕೆಲಸಗಳನ್ನು ಮಾಡುತ್ತೇವೆ, ಪರಿಸರ ನಾಶ ಮಾಡುತ್ತೇವೆ, ಯಾವುದೇ ವೈಜ್ಞಾನಿಕ ಸತ್ಯವನ್ನು ಕಂಡುಕೊಳ್ಳಲು ಪ್ರಯತ್ನಿಸುವುದಿಲ್ಲ. ಯಾರೋ ಹೇಳಿದ ಯಾವುದೋ ಮಾತಿಗೆ ಏನೋ ಅರ್ಥ ಕಲ್ಪಿಸುವ ಜನರಿಂದ ಎಂತೆಂಥ ಅನಾಹುತಗಳು ಆಗಿಬಿಡುತ್ತೇವೆ ಎಂಬುದನ್ನು ಕುರಿತು ಎಚ್ಚರಿಕೆ ನೀಡುವುದು ಪ್ರಸ್ತುತ ಪಾಠದ ಆಶಯ. ನೋಡಿ, ನಾನು ಆವಾಗಲೇ ಹೇಳಿದಂಗೆ ನಮ್ಮ ಭಾರತ ದೇಶ ಹಲವಾರು ಸಂಸ್ಕೃತಿ, ಹಲವಾರು ಆಚರಣೆ ಹೊಂದಿರುವಂತಹ ದೇಶ ಅಲ್ವಾ. ವೈವಿಧ್ಯತೆಯಲ್ಲಿ ಏಕತೆಯನ್ನು ಸಾಧಿಸಿರುವಂತಹ ನಮ್ಮ ಭಾರತ ದೇಶ. ಇಲ್ಲಿ ಹಲವಾರು ಧರ್ಮ, ಜಾತಿ, ಜನಾಂಗಗಳಿದ್ದಾವೆ, ಅವರದ್ದೇ ಆದಂತಹ ವಿಭಿನ್ನವಾದಂತಹ ಆಚರಣೆ ಶೈಲಿಗಳಿವೆ. ಅದನ್ನ ನಾವು ಮಿತಿಯಾಗಿ ಅತಿಯಾಗಿ ಅಳವಡಿಸಿಕೊಂಡು ಮೂಢನಂಬಿಕೆಗೆ ಒಗ್ಗೋಗಿದ್ದೀವಿ ಅಲ್ವಾ. ನಾನು ಅವಾಗಲೇ ನಿಮ್ಗೆ ಹೇಳಿದಾಗೆ ಸತ್ಯಸಹಗಮನ ಪದ್ಧತಿನೂ ಹೇಳಿದೆ ಅಲ್ವಾ. ಗಂಡ ಸತ್ತ ತಕ್ಷಣ ಚಿತೆಗೆ ಹಾರುವಂತಹದ್ದು, ಆಮೇಲೆ ದೇವದಾಸಿ ಪದ್ಧತಿ, ಹೀಗೆ ಹಲವಾರು ಕೆಲವು ನಮ್ಮ ಸಮಾಜದಲ್ಲಿ ಇಂದಿಗೂ ಸಹ ಮೂಢನಂಬಿಕೆಗಳು ಇವೆ. ಅಂತಹ ಮೂಢನಂಬಿಕೆಗಳನ್ನು ನಾವು ತೊಲಗಿಸ್ಬೇಕು. ಅಂತಹ ಒಂದು ಮೂಢನಂಬಿಕೆಯ ಬಗ್ಗೆ ಕುರಿತು ನಾವು ಎಚ್ಚರಿಕೆಯನ್ನ ಕೊಡ್ತಾ ಹೋಗ್ಬೇಕು. ಇದು ತಪ್ಪು, ಇದು ಸರಿ, ನೀವು ಈ ಆಚರಣೆಯನ್ನ ಮಾಡಿ, ಈ ಆಚರಣೆಯನ್ನ ಮಾಡಬೇಡಿ ಅಂತ ಹೇಳುವಂತಹದ್ದು. ಅದಕ್ಕೆ ಇಲ್ಲಿ ಮೂಢನಂಬಿಕೆಯ ಬಗ್ಗೆ GH 12 ಮಠ ಅವರು ಹೇಳ್ತಾ ಇದ್ದಾರೆ. ಅನೇಕ ಬಗೆಯ ಮೂಢನಂಬಿಕೆಗಳು ನಮ್ಮಲ್ಲಿ ಬೀಡುಬಿಟ್ಟಿವೆ ಅಲ್ವಾ. ಆ ನಿಮಿತ್ತವಾಗಿ ನಾವು ಮಾಡಬಾರದ ಕೆಲಸಗಳನ್ನು ಮಾಡುತ್ತೇವೆ. ನೀವು ಅಮ್ಮನ ಮರ, ಫಸ್ಟಿಗೆ ಒಂದು ಪಾಠ ಕೇಳಿದ್ದು ಒಗ್ಗಟ್ಟಿನಲ್ಲಿ ಬಲವಿದೆ ಅಂತ ಒಂದು ಪಾಠ ಇದೆ ನೋಡಿ ಫಸ್ಟಿಗೆ ನಿಮಗೆ. ಒಟ್ಟಿಗೆ ಬಾಳುವ ಆನಂದ, ಅಲ್ಲಿಯೂ ಸಹ ಒಂದು ಮೂಢನಂಬಿಕೆ ಇದೆ ನೋಡಿ. ಯಾವುದೊಂದು ಮರ ಅಲ್ಲಿರುವಂತಹದ್ದು ಪರಿಸರ ನಾಶ ಮಾಡಬಾರದು ಅನ್ನುವಂತಹದ್ರ ಬಗ್ಗೆ. ಒಂದು ಮರ ಒಂದು ಕಲ್ಲು ಅಲ್ವಾ, ಆ ಕಲ್ಲಿಗೆ ಸುಣ್ಣ ಹಚ್ಚಿದ ತಕ್ಷಣ ಅದು ದೇವರು, ಮರಕ್ಕೆ ಅರ್ಶನ ಹಚ್ಚಿ ಪೂಜೆ ಮಾಡಿದ ತಕ್ಷಣ ಅದೊಂದು ದೇವತಾ ಮರ ಅಲ್ವಾ, ದೇವ ಮರ ಅಂತ ಹೇಳಿ. ಅದೇ ರೀತಿಯಾಗಿ ಇಲ್ಲೂ ಸಹ ನೋಡಿ, ಇಲ್ಲಿ ನಾವು ನಿಮಿತ್ತವಾಗಿ ಮಾಡಬಾರದ ಕೆಲಸಗಳನ್ನ ಮಾಡುತ್ತಿದ್ದೇವೆ ನೋಡಿ.
ಕೆಲವು ಮಾಟ ಮಂತ್ರಗಳನ್ನೆಲ್ಲ ಮಾಡಿಸ್ತೇವಲ್ವಾ, ಅವಾಗ ಪ್ರಾಣಿ ಬಲಿಯನ್ನು ಕೊಡ್ತೀವಿ, ನರ ಬಲಿ, ನರ ಅಂತಂದ್ರೆ ಮನುಷ್ಯ ಬಲಿಯನ್ನ ಕೊಡ್ತಾ ಹೋಗ್ತೀವಿ ಅಲ್ವಾ. ಇದೆಲ್ಲ ತಪ್ಪಲ್ವಾ, ಮಾಡಬಾರದಂತಹ ಅನಾಚಾರ ಕೆಲಸಗಳನ್ನು ನಾವು ಮಾಡ್ತಾ ಇದ್ದೀವಿ. ಪರಿಸರ ನಾಶ ಮಾಡ್ತೀವಿ ನೋಡಿ, ಹಾಗೆ ಮರಗಳನ್ನ ಕಡಿತೀವಿ ಅಲ್ವಾ. ಈ ಮರ ಒಳ್ಳೇದು, ಈ ಮರ ಕೆಟ್ಟದ್ದು, ಈ ಮರ ಇರಬಾರ್ದು ಅಂತೇಳಿ ಆ ಮರಗಳನ್ನ ಕಡಿತಾ ಇದೀವಿ, ಪರಿಸರ ನಾಶವನ್ನು ಮಾಡ್ತಿದ್ದೀವಿ, ಪ್ರಾಣಿಗಳನ್ನ ನಾಶ ಮಾಡ್ತಿದ್ದೀವಿ. ಯಾವುದೇ ವೈಜ್ಞಾನಿಕ ಸತ್ಯವನ್ನು ನಾವು ಕಂಡುಕೊಳ್ಳಲು ಪ್ರಯತ್ನಿಸುವುದಿಲ್ಲ. ಮೂಢನಂಬಿಕೆಯನ್ನು ಅಷ್ಟೊಂದಾಗಿ ನಂಬಿ ನಾವು ಈಗ ಬಂದಿರುವಂತಹ ವೈಜ್ಞಾನಿಕವಾದಂತಹ ವಿಚಾರಗಳನ್ನು ನಾವು ಅಳವಡಿಸ್ಕೊಳ್ತಾ ಇಲ್ಲ ಅಲ್ವಾ. ಹಾಗೆ ಇಲ್ಲಿ GH12 ಮಠ ಅವರು ನಮಗೆ ಈ ಪಾಠದ ಮೂಲಕ ಅರಿವನ್ನು ಮೂಡಿಸೋದಕ್ಕೆ ಪ್ರಯತ್ನವನ್ನು ಪಡ್ತಿದ್ದಾರೆ. ಯಾರೋ ಹೇಳಿದ ಯಾವುದೋ ಒಂದು ವಿಷಯದ ಬಗ್ಗೆ ಏನೋ ಒಂದು ಅರ್ಥವನ್ನು ಕಲ್ಪಿಸಿಕೊಳ್ತಾ ನಾವೇನ್ ಮಾಡ್ತಿದೀವಿ, ಜನರನ್ನ ಎಂತಹ ಅನಾಹುತಗಳು ಆಗಿಬಿಡುತ್ತವೆ ಎಂಬುದಕ್ಕೆ ಕುರಿತು ಇಲ್ಲಿ GH12 ಮಠ ಅವರು ನಮಗೆ ಪ್ರಸ್ತುತ ಪಾಠದಲ್ಲಿ ಎಚ್ಚರಿಕೆಯನ್ನ, ಒಂದು ಅನುಭವವನ್ನ ನೀಡ್ತಾ ಹೋಗ್ತಿದ್ದಾರೆ. ಇಲ್ಲಿಯವರೆಗೂ ಇರಲಿ, ಮುಂದಿನ ಪಾಠವನ್ನ, ಮುಂದಿನ ಭಾಗವನ್ನ ನಾವು ಮುಂದಿನ ತರಗತಿಯಲ್ಲಿ ಚರ್ಚೆ ಮಾಡ್ತಾ ಹೋಗೋಣ. ಓಕೆ, ಥ್ಯಾಂಕ್ ಯು ಸೋ ಮಚ್.